ಬೇಕಾಗಿಲ್ಲ ಸಿಟಿಯ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನಾವು ಅಲ್ಲಿಂದ ಕರೆದು ಹೋದ್ರೆ ಒಂದು ವರ್ಷ ಕಡಿದು ಹೋದ್ರೆ ಇರುವಂತ ಸ್ಟಾಕ್ ತುಂಬಿಟ್ರೆ ಬೆಳ್ಕೊತ ಬೆಳ್ಕೊಳಕ್ ಬರುತ್ತಾ ಅವ್ರಿಗೆ ಬೆಳೆ ಏನಾದ್ರೂ ಗೊತ್ತಾ ಇದಕ್ಕೆ ಇಡೀ ರಾಜ್ಯದ ಜನ ದೇಶದ ಜನ ನೋಡ್ತಾ ಇದ್ದಾರೆ. ಕರ್ನಾಟಕದ ಸಮಸ್ತ ರಾಯಲ್ ಕನ್ನಡಿಗರಿಗೆ ಈ ರಾಯಲ್ ಕನ್ನಡಿಗನ ಅನಂತ ನಮಸ್ಕಾರಗಳು. ನಿನ್ನೆ ನಡೆದ ಭಾರತ್ ಬಂದ್ ಪ್ರತಿಭಟನೆಯಲ್ಲಿ ವಿದ್ಯಾಸಾಗರ್ ಟಿಆರ್ ಜಿಲ್ಲಾಧ್ಯಕ್ಷರು ಹಾಗೂ ಸಪೋರ್ಟಿಂಗ್ ಆರ್ಗನೈಸೇಷನ್ ಆಗಿ ಶಾಹಿದ್ ರೈಲ್ವೆ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘ ಮೈಸೂರು, ವಿಶ್ವನಾಥ್ ಹಾಗೂ ಪ್ರಕಾಶ್ ಮೈಸೂರು ಹಾಗೂ ಚಾಮರಾಜನಗರ ಲಾರಿ ಮಾಲೀಕರ ಸಂಘ ಮೈಸೂರು, ಶೇಖರ್ ಲಾರಿ ಮಾಲೀಕರ ಸಂಘ ಎಪಿಎಂಸಿ ಮಾರುಕಟ್ಟೆ ಮೈಸೂರು, ಶ್ರೀನಿವಾಸರಾವ್ ಲಾರಿ ಓನರ್ಸ್ ಅಸೋಸಿಯೇಷನ್ ಮೈಸೂರು, ಜಾವೀದ್ ರೈಲ್ವೆ ಗೂಡ್ಸ್ ಶೆಡ್ ಕಾರ್ಮಿಕರ ಸಂಘ ಮೈಸೂರು, ದಲಿತ ಕಾರ್ಮಿಕ ಪರ ಸಂಘಟನೆಗಳು ಮೈಸೂರು, ಕನ್ನಡ ಪರ ಸಂಘಟನೆ ಮೈಸೂರು, ಯೂಸ್ಡ್ ಕಾರ್ ಡೀಲರ್ಸ್ ಮೈಸೂರು, ಅಡ್ವೊಕೇಟ್ಸ್ ಅಂಡ್ ಅಸೋಸಿಯೇಷನ್ ಮೈಸೂರು. ಇವರೆಲ್ಲರ ಸಹಕಾರದಿಂದ ನಿನ್ನೆ ನಡೆದಂತಹ ಪ್ರತಿಭಟನೆ ಮೈಸೂರಿನಲ್ಲಿ ಯಶಸ್ವಿಗೊಂಡಿದೆ. ಹಲವು ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ಸಂಪೂರ್ಣ ಬೆಂಬಲವನ್ನು ತೋರಿದ್ದಾರೆ. ಹಾಗೂ ಈ ಜಾಥಾದಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ರೈತರಿಗೆ ಒಂದು ತಮ್ಮ ಪರವಾದ ರೈತ ಪರ ನಿಲುವನ್ನು ತೋರಿದ್ದಾರೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ರೈತರಿಗೆ ಬೆಂಬಲ ಕೊಡೋದಕ್ಕೋಸ್ಕರನೇ ರೈಲ್ವೆ ಗೂಡ್ಸ್ ಶೆಡ್ ಇವರು ಕಾರ್ಯದರ್ಶಿಗಳಾದ ಶಾಹಿದ್ ರವರು ಆಗಮಿಸಿದ್ದರಿಂದ ಅದೊಂಥರ ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ಬೋದು ಮೈಸೂರಿನಲ್ಲಿ. ಆ ಸ್ಥಳದಲ್ಲಿ ಡಿ ಸಿ ಅವ್ರನ್ನ ಕರೆಸಿ, ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇವರ ಈ ಕಾರ್ಯವನ್ನು ಮೆಚ್ಚಿದಂತಹ ರೈತರು ಇವರಿಗೆ ಹಾಗೂ ಇವರ ತಂಡಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿನ್ನೆ ನಡೆದ ರೈತ ಪ್ರತಿಭಟನೆ ಬಂದ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮೈಸೂರಿಗರಿಗೆ ಧನ್ಯವಾದಗಳನ್ನು ತಿಳಿಸಿದ ಶಾಹಿದ್ ರವರು, ಅಂಗಡಿ ಮುಂಗಟ್ಟು ಕೆಲವು ಅಂದ್ರೆ ಒಂದು 100ರಲ್ಲಿ ಒಂದೋ ಎರಡು ಅಂಗಡಿಗಳು ಓಪನ್ ಆಗಿತ್ತು, ಹೋಟೆಲ್ ಅವರು ವ್ಯಾಪಾರ ಮಾಡ್ತಾ ಇದ್ರು, ಅವರಿಗೆ ಕೈಗಳನ್ನು ಮುಗಿದು ಧನ್ಯವಾದಗಳನ್ನು ತಿಳಿಸಿ, ನೀವು ಅನ್ನ ತಿನ್ನುತ್ತಿಲ್ಲವೇ, ರೈತರು ಬೆಳೆಯುತ್ತಿರುವ ಬೆಳೆಗಳನ್ನು ತಿನ್ನುತ್ತಿಲ್ಲವೇ ಅನ್ನುವ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನೊಂದು ನಮ್ಮ ಮಹಿಳೆಯರ ನಗರ ವಾಸಿಗಳು
ಗಟ್ಟಲೆ ಹೋರಾಟ ಮಾಡಿರೋದೆಲ್ಲರೂ ನೋಡಿ ಕೂಡ ಆ ಸಮಯದಲ್ಲಿ ಗಾಂಧೀಜಿ ಅವರು ಇದ್ದಾಗ ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದೆ Thank you.